ಎರಡನೇದಾಗಿ ಪಾದಕ್ಕೆ ಬಿದ್ದು ಪ್ರಾರ್ಥಿಸಿರಿ ಆತನ ಪಾದಗಳಿಗೆ ಸೇರುವುದೇ ಆತನ ಪಾದಗಳನ್ನು ಹಿಡಿದುಕೊಳ್ಳುವುದೇ ನಮ್ಮ ಜೀವಿತದಲ್ಲಿ ಮಹಾದೊಡ್ಡ ಧನ್ಯತೆಯಾಗಿದೆ ಇಬ್ಬರು ಅಕ್ಕ ತಂಗಿಯಂದಿಯರು ಯೇಸುಕ್ರಿಸ್ತನನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಪ್ರೀತಿಸಿ ಯೇಸುವನ್ನು ತನ್ನ ಮನೆಗೆ ಕರೆಯುತ್ತಾರೆ ಯೇಸು ಕೂಡ ಅವರನ್ನು ಬಹಳ ಇಷ್ಟಪಡುತ್ತಾರೆ ಅದೊಂದು ಚಿಕ್ಕ ಕುಟುಂಬ ಆಗಿದೆ ಅದೊಂದು ಚಿಕ್ಕ ಗ್ರಾಮ ಆಗಿದೆ ಆ ಗ್ರಾಮದ ಹೆಸರು ಬೆಥೆನಿ ಆ ಬೆತ್ತೆನಿ ಎಂಬ ಗ್ರಾಮಕ್ಕೆ ಏಸು ಹೋದ ಪ್ರತೀ ಸಾರಿ ಏಸು ಆ ಮನೆಗೆ ಹೋಗ್ತಾ ಇದ್ರು ಏಸು ಆ ಮನೆಗೆ ಹೋದಾಗ ಸುತ್ತಲಿರುವವರು ಏಸುವಿನ ಬಳಿಗೆ ಬಂದು ಆತನ ಮಾತನ್ನು ಕೇಳಿಸಿಕೊಳ್ತಾ ಇದ್ರೆ ಈ ಇಬ್ಬರು ಅಕ್ಕತಂಗಿಯಂದಿರಲ್ಲಿ ತಂಗಿ ಮಾತ್ರ ಯೇಸುವಿನ ಪಾದದ ಬಳಿಯಲ್ಲಿ ಮಾತ್ರ ಕೂತ್ಕೊಂಡಿದಳು ತಂಗಿಯೇನು ಯೇಸುವಿನ ಪಾದದ ಬಳಿಯಲ್ಲೇ ಕೂತ್ಕೊಂಡಳು ಅಕ್ಕ ಏನು ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ಮಾಡುತ್ತಾ ಇದ್ಳು ಈ ತಂಗಿ ಮಾತ್ರ ಏಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಏಸುವಿನ ಮಾತುಗಳನ್ನು ಕೇಳುತ್ತಾ ಇರುತ್ತಾಳೆ ಅದನ್ನು ನೋಡಿದ ಆಕ್ಕಳಿಗೆ ಎಷ್ಟೋ ಟೆನ್ಷನ್ ಆಗುತ್ತೆ ಕೋಪ ಬರುತ್ತೆ ಗುರುವೇ ಏಸು ಕ್ರಿಸ್ತನ ಬಳಿಗೆ ಬಂದು ಹೇಳ್ತಾಳೆ ಗುರುವೇ ನಾನು ಇಷ್ಟು ಕಷ್ಟಪಡುತ್ತಾ ಇಷ್ಟು ಪ್ರಯಾಸ ಪಡುತ್ತಾ ಕೆಲಸ ಮಾಡ್ತಾ ಇದ್ರೆ ಪ್ರಯಾಸ ಪಡ್ತಾ ಇದ್ರೆ ನನ್ನ ತಂಗಿ ಕೆಲಸ ಮಾಡಲಾರದೆ ಪ್ರಯಾಸ ಪಡದೆ ನಿನ್ನ ಪಾದದ ಬಳಿಯಲ್ಲಿ ಕೂತ್ಕೊಂಡು ನಿನ್ನ ಮಾತು ಕೇಳ್ತಾ ಇದ್ರೆ ನಿನಗೆ ಚಿಂತೆ ಇಲ್ಲವೋ ಆಕೆಗೆ ಹೇಳು ಬುದ್ಧಿ ಇಲ್ಲದಂತೆ ಅಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಅಂದ್ರೆ ಇಷ್ಟು ಡೈರೆಕ್ಟ್ ಆಗಿ ಹೇಳದಿದ್ರು ಕೂಡ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೀಗೆ ಹೇಳ್ತಿದ್ದೇನೆ ಬಂದು ಕೆಲಸ ಮಾಡುವಂತ ಹೇಳು ಆಗ ಯೇಸುಕ್ರಿಸ್ತನು ಒಂದು ಒಳ್ಳೆ ಮಾತನ್ನು ಹೇಳುತ್ತಾರೆ ಮಾರ್ತಾಳೆ ಮಾರ್ತಾಳೆ ನೀನು ಅನೇಕ ಕೆಲಸಗಳ ವಿಷಯದಲ್ಲಿ ಚಿಂತಿಸುತ್ತಾ ಇದ್ದೀ ಆದರೆ ವಿಸ್ತಾರವಾದ ಕೆಲಸಗಳ ವಿಷಯದಲ್ಲಿ ಚಿಂತಿಸುತ್ತಾ ಇದ್ದೀ ಆದರೆ ಮರಿಯಳು ಮಾತ್ರ ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ ಅನ್ನುತ್ತಾರೆ ಯಾವುದು ಗೊತ್ತಾ ಆ ಉತ್ತಮವಾದದ್ದು ಯೇಸುವಿನ ಪಾದಾಗಿದೆ ಮರಿಯಳು ಎಲ್ಲಿ ಕೂತ್ಕೊಳ್ತಾಳೆ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ತಾಳೆ ಕೇಳ್ತಿದ್ದೇನೆ ನೀವು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಎಷ್ಟು ಕಾಲ ಆಯ್ತು ಏಸುವಿನ ಪಾದದ ಬಳಿಯಲ್ಲಿ ಕೂತುಕೊಂಡು ಎಷ್ಟು ಕಾಲ ಆಯ್ತು ಎಷ್ಟೇರಳು ಕೊನೆಗೆ ಎಲ್ಲಿಗೆ ಬರ್ತಾಳೆ ಗೊತ್ತಾ ನಿಮಗೆ ರಾಜನ ಪಾದದ ಬಳಿಗೆ ಬರುತ್ತಾಳೆ ಯಾಕೆಂದು ಗೊತ್ತಾ ನಿಮಗೆ ಪ್ರಮಾದ ಬಂದಿದೆ ಆ ಪ್ರಮಾದ ಯಹೋದ್ಯರನ್ನು ಮುಳುಗಿಸುವಂತದಾಗಿತ್ತು ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಬಹಳಷ್ಟು ಕಷ್ಟಗಳಿವೆ ಬಹಳ ಜನರಿಗೆ ಬಹಳ ಸಮಸ್ಯೆಗಳಿವೆ ಒಂದಲ್ಲ ಎರಡಲ್ಲ ಕೆಲವರಿಗೆ ಅನಾರೋಗ್ಯ ದೊಡ್ಡ ಸಮಸ್ಯೆಯಾಗಿದೆ ಇನ್ನು ಕೆಲವರಿಗೆ ಸಾಲದ ಸಮಸ್ಯೆ ಇದೆ ಇನ್ನು ಕೆಲವರಿಗೆ ಕುಟುಂಬ ಸಮಸ್ಯೆ ಇದೆ ಮತ್ತೆ ಕೆಲವರಿಗೆ ಓದುವ ವಿಷಯದಲ್ಲಿ ಸಮಸ್ಯೆ ಇದೆ ಉದ್ಯೋಗದ ವಿಷಯದಲ್ಲಿ ಸಮಸ್ಯೆ ಇದೆ ಹೀಗೆ ಹಲವಾರು ಸಮಸ್ಯೆಗಳಿಂದ ನೀವು ಒದ್ದಾಡುತ್ತಾ ಇದ್ದೀರಿ ಆ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಬೆಳೆಯುತ್ತಾ ಇವೆ ಆ ಸಮಸ್ಯೆಗಳಿಗೆ ಪರಿಷ್ಕಾರ ಇದೆಯಾ ಇದೇ ಹಾಗಾದರೆ ಎಲ್ಲಿದೆ ಕರ್ತನಾದ ಕ್ರಿಸ್ತನ ಪಾದದ ಬಳಿಯಲ್ಲಿದೆ ನಮ್ಮ ಕಲ್ವರಿ ಟೆಂಪಲ್ಗೆ ಬೇರೆ ಬೇರೆ ಸ್ಥಳಗಳಿಂದ ಬರ್ತಾರೆ ಇತರ ಪಟ್ಟಣಗಳಿಂದ ಬರ್ತಾರೆ ಇತರ ಜಿಲ್ಲೆಗಳಿಂದ ಬರ್ತಾರೆ ಇತರ ರಾಜ್ಯಗಳಿಂದ ಬರುತ್ತಾರೆ ನಮ್ಮ ಕಲ್ವರಿ ಟೆಂಪಲ್ಗೆ ಬರ್ತಾರೆ ಯಾಕೆ ಬರುತ್ತಾರೆ ಅವರಿಗೆ ಬೇಕಾದಂತಹ ವಾಕ್ಯ ಇಲ್ಲಿ ಅವರಿಗೇ ದೊರಕುತ್ತಾ ಇರುವುದರಿಂದ ಅವರ ಜೀವಿತದಲ್ಲಿ ಹೊಂದಿಕೊಂಡಿರುವ ಸಮಸ್ಯೆಗಳಿಗೆ ಪರಿಷ್ಕಾರ ಕೊಡುವಂತಹ ದೇವರ ವಾಕ್ಯವು ಇಲ್ಲಿ ಸಾರಲಾಗುತ್ತೆ ಅದಕ್ಕೆ ಬರುತ್ತಾರೆ ಡಾಕ್ಟರ್ಸ್ಗಳಲ್ಲಿ ಕೆಲವರು ವಿಶೇಷ ತಜ್ಞರು ಎಂಬ ಸಾಧನೆ ಮಾಡಿರ್ತಾರೆ ಅಂಥವರು ಆ ರೋಗಕ್ಕೆ ಕಾರಣ ಏನೆಂದು ಹೇಳುವಂಥವರಾಗಿರ್ತಾರೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡುತ್ತಾರೆ ಅವರ ಮೇಲೆ ನಂಬಿರುವಂಥವರು ಎಲ್ಲೆಲ್ಲಿಂದಲೋ ಪ್ರಯಾಣ ಮಾಡಿ ಬರ್ತಾರೆ ಅದಕ್ಕಾಗಿಯೇ ಕೇಳಿರಿ ನಿಮಗೆ ಎಂಥದೇ ರೋಗ ಇರಲಿ ಅದಕ್ಕೆ ಚಿಕಿತ್ಸೆ ಕೊಡಬಲ್ಲಂತಹ ಒಬ್ಬ ವೈದ್ಯನಿದ್ದಾನೆ ಆತನೇ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾರೆ ಎಂಬ ಈ ಸತ್ಯವನ್ನು ಈ ವಾಸ್ತವವನ್ನು ನೀವು ಗ್ರಹಿಸಿಕೊಳ್ಳುವುದಾದರೆ ನೀವು ಮಾಡಬೇಕಾದದ್ದೇನ್ ಗೊತ್ತಾ ಏಸುಕ್ರಿಸ್ತನ ಪಾದದ ಬಳಿಗೆ ನೀವು ಬಂದು ಸೇರಿದ್ರೆ ಸಾಕು ನಿಮ್ಮ ಸಮಸ್ಯೆ ಪರಿಷ್ಕರಿಸಲಾಗುತ್ತದೆ ಅದಕ್ಕಾಗಿಯೇ ಕೇಳ್ತಿದ್ದೇನೆ ನೀವು ಸಮಸ್ಯೆಯಲ್ಲಿದ್ದೀರಿ ಸಮಸ್ಯೆಯಲ್ಲಿಯೇ ಒದ್ದಾಡ್ತಾ ಇದ್ದೀರಿ ಆದರೆ ಯೇಸುವಿನ ಪಾದದ ಬಳಿಗೆ ಬಂದು ಎಷ್ಟು ಕಾಲ ಆಯ್ತು ಯೇಸುವಿನ ಪಾದಗಳ ಬಳಿಯಲ್ಲಿ ನೀವು ಕೂತ್ಕೊಂಡು ಎಷ್ಟು ಕಾಲ ಆಯ್ತು ಏಸುವಿನ ಪಾದಗಳ ಬಳಿಯಲ್ಲಿ ನೀವು ಮೊಳಕಾಲೂರಿ ಎಷ್ಟು ಕಾಲ ಆಯ್ತು ಮಾರ್ತಾಳಿಗೆ ಟೈಮಿಲ್ಲ ಪ್ರಿಯರೇ ಎದಕ್ಕಾಗಿ ಟೈಮ್ ಇಲ್ಲ ಏಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳಲು ಟೈಮ್ ಇಲ್ಲ ಅದಕ್ಕಾಗಿಯೇ ಏನ್ಮಾಡ್ತಿದ್ದಾಳೆ ಗೊತ್ತಾ ಚಿಂತಿಸುತ್ತಾ ಇದ್ದಾಳೆ ಮಾರ್ತಾಳೇ ಮಾರ್ತಾಳೆ ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡು ಚಿಂತಿಸುತ್ತಾ ಇದ್ದೀ ಆದರೆ ಉತ್ತಮವಾದದ್ದನ್ನು ಮರಿಯಳು ಆರಿಸಿಕೊಂಡಿದ್ದಾಳೆ ಅದ್ಯಾವುದು ಗೊತ್ತಾ ನನ್ನ ಪಾದ ಸನ್ನಿಧಿ ಈ ದಿನ ಬಹಳ ಜನರಿಗೆ ಬಹಳ ಕೆಲಸಗಳಿವೆ ಆ ಕೆಲಸಗಳಲ್ಲಿ ಮಗ್ನರಾಗಿ ಕನಿಷ್ಠ ಸ್ವಲ್ಪ ಹೊತ್ತಾದರೂ ದೇವರ ಸನ್ನಿಧಿಯಲ್ಲಿ ಆತನ ಪಾದಗಳ ಬಳಿಯಲ್ಲಿ ಮೊಳಕಾಲೂರುವುದಕ್ಕಾಗಿ ಆತನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳುವುದಕ್ಕಾಗಿ ಟೈಮ್ ಸಿಗ್ತಾ ಇಲ್ಲ ಉದ್ಯೋಗಕ್ಕಾಗಿ ಟೈಮ್ ಇದೆ ವ್ಯಾಪಾರಕ್ಕಾಗಿ ಟೈಮ್ ಇದೆ ವೈಯಕ್ತಿಕ ವಿಷಯಗಳಿಗಾಗಿ ಟೈಮ್ ಇದೆ ವಾರ್ತೆ ನೋಡುವುದಕ್ಕೆ ಟೈಮ್ ಇದೆ ಆದರೆ ಯೇಸುವಿನೊಂದಿಗೆ ಸ್ವಲ್ಪ ಹೊತ್ತು ವೈಯಕ್ತಿಕ ಸಮಯ ಕಳೆಯುವುದಕ್ಕಾಗಿ ಟೈಮ್ ಇಲ್ಲ ವಾಕ್ಯ ಓದುವುದಕ್ಕಾಗಿ ಮಾತ್ರ ಟೈಮ್ ಇಲ್ಲ ನಂಬಿಕೆಯ ವಿಷಯದಲ್ಲಿ ಮಾತ್ರ ಟೈಮ್ ಇಲ್ಲ ಹಾಗಾದರೆ ನೀವೆಂಥವರಾಗಿದ್ರಿ ಗೊತ್ತಾ ಮಾರ್ತಾಳಂಥವರಾಗಿದ್ರಿ ಈ ಮಾರ್ತಳು ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡು ಟೆನ್ಷನ್ ಮಾಡಿಕೊಳ್ತಿದ್ದಾಳೆ ಆದರೆ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಪ್ರಶಾಂತವಾಗಿದ್ದಾಳೆ ಹೇಳ್ತಿದ್ದೇನೆ ವಿಸ್ತಾರವಾದ ಕೆಲಸಗಳನ್ನಿಟ್ಟುಕೊಂಡು ಟೆನ್ಷನ್ಗೊಳಗಾಗಿ ಬಿ ಪಿ ಹಾರ್ಟ್ ಅಟ್ಯಾಕ್ ಅನ್ನು ತಂದುಕೊಳ್ಳುತ್ತೀರೋ ಇಲ್ಲವಾದರೆ ಏಸುವಿನ ಪಾದಗಳ ಬಳಿಯಲ್ಲಿ ಸರಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಶಾಂತವಾಗಿ ಕೂತ್ಕೊಳ್ತೀರೋ ನಿಮ್ಮಿಷ್ಟ ಯಹುದ್ಯರಿಗಾಗಿ ಮರಣ ಹೊಂಚಿ ಹಾಕಿಕೊಂಡಿತು ಮರಣವು ಯಹುದ್ಯರ ಕಡೆಗೆ ಸಮೀಪಿಸುತ್ತಾ ಇತ್ತು ತನ್ನ ಪ್ರಜೆಗಳಾದ ಯಹುದ್ಯರನ್ನು ಕಾಪಾಡಿಕೊಳ್ಳಬೇಕು ಎಂದು ಆಶಿಸಿದ ಎಸ್ತೇರಳು ಯಾರನ್ನು ಆಶ್ರಯಿಸುತ್ತಾಳೆ ಗೊತ್ತಾ ಪ್ರಿಯರೇ ತನ್ನ ಪ್ರಜೆಗಳಾದ ಯಹುದ್ಯರನ್ನು ರಕ್ಷಿಸಬಲ್ಲಂತಹ ರಾಜನನ್ನು ಆಶ್ರಯಿಸುತ್ತಾಳೆ ಹೇಗೆ ಪರಿಶ್ರಮದೊಂದಿಗೆ ಎರಡನೇದಾಗಿ ಎಲ್ಲಿಗೆ ಸೇರುತ್ತಾಳೆ ಪಾದಗಳ ಬಳಿಗೆ ಸೇರುತ್ತಾಳೆ ಯಾರ ಪಾದಗಳ ಬಳಿಗೆ ಆಕೆ ಸೇರುತ್ತಾಳೆ ಪ್ರಮಾದದಿಂದ ತಪ್ಪಿಸಲು ಶಕ್ತನಾಗಿರುವಂತಹ ಅಂದಿನ ಪ್ರಜಾಧಿಪತಿಯ ಪಾದಗಳ ಬಳಿಗೆ ಹೋಗ್ತಾಳೆ ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಪ್ರಜಾಧಿಪತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಆತನ ಪಾದಗಳ ಬಳಿಗೆ ನೀವು ಸೇರಿಕೊಳ್ಳುವುದಾದರೆ ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ತನ್ನ ವಶದಲ್ಲಿ ತೆಗೆದುಕೊಳ್ಳಲು ಆತನಾಗಿದ್ದಾನೆ ಸಮಸ್ಯೆ ಬಂದಿತು ಪ್ರಿಯರೇ ಆ ಮನೆಯಲ್ಲಿ ಒಂದು ಸಮಸ್ಯೆ ಬಂದಿತು ಯಾವುದು ಆ ಸಮಸ್ಯೆ ಆ ಮನೆಗೆ ಏಕೈಕ ಪುರುಷನಾಗಿರುವಂತಹ ಆಧಾರನಾಗಿರುವಂತಹ ಲಾಜರನು ಅನಾರೋಗ್ಯದಿಂದ ಬಳಲುತ್ತಾ ಇರುವಾಗ ಮಾರ್ತಾ ಮತ್ತು ಮರಿಯಳು ಇಬ್ಬರೂ ಕೂಡ ಏಸುವಿಗೆ ವಾರ್ತೆ ಕಳಿಸುತ್ತಾರೆ ಏನೆಂದು ಗೊತ್ತಾ ಯೇಸುವೇ ನೀನು ಬಹಳವಾಗಿ ಪ್ರೀತಿಸುವ ನಮ್ಮ ತಮ್ಮನು ರೋಗದಲ್ಲಿದ್ದಾನೆ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಏಸು ಬರುವಷ್ಟರೊಳಗಾಗಿ ಲಾಜರನು ಈಗಾಗಲೇ ಸತ್ತು ಹೋಗಿದ್ದ ಸಮಾಧಿ ಕೂಡ ಮಾಡಿಬಿಡುತ್ತಾರೆ ಏಸು ಆ ಗ್ರಾಮಕ್ಕೆ ಬಂದಿದ್ದಾರೆ ಎಂದು ತಿಳುಕೊಂಡ ಮಾರ್ತಳು ಏಸುವಿನ ಬಳಿಗೆ ಓಡೋಡಿ ಹೋಗಿ ಯೇಸುವೇ ಪ್ರಭುವೇ ಏನಾದರೂ ನೀನು ಇಲ್ಲಿಯೇ ಆದರೆ ನಮ್ಮ ತಮ್ಮನೂ ಸಾಯುತ್ತಾ ಇರಲಿಲ್ಲ ಏಸುವೆ ಅಂದಾಗ ಏಸು ಕ್ರಿಸ್ತನು ಏನ್ ಹೇಳ್ತಾರೆ ಗೊತ್ತಾ ಬನ್ನಿ ನೋಡೋಣ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳುವವರಿಗೂ ಕೂತುಕೊಳ್ಳಲಾರದೇ ಇರುವವರಿಗೂ ಇರುವ ಡಿಫ್ರೆನ್ಸ್ ಏನೆಂದು ನೋಡೋಣ ಬನ್ನಿ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನ ಮಾರ್ತಳು ಏಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಿದ್ದಳು ಮಾರ್ತಳು ಯೇಸುವಿಗೆ ಸ್ವಾಮಿಯೇ ನೀನು ಇಲ್ಲಿ ಇರುತ್ತಿದ್ದರೆ ನಮ್ಮ ತಮ್ಮನು ಸಾಯುತ್ತಿರಲಿಲ್ಲ ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ಅನುಗ್ರಹಿಸಬಲ್ಲನೆಂದು ಬಲ್ಲೆನು ಎಂದು ಹೇಳಿದಳು ಅದಕ್ಕೆ ಏಸು ಹೇಳುತ್ತಾರೆ ನಿನ್ನ ತಮ್ಮನ್ನು ಮತ್ತೆ ಎದ್ದು ಬರುವನು ಎಂದು ಆಕೆಗೆ ಹೇಳಿದನು ಎಂಥಾದ್ಭುತ ಮಾತಾಗಿದೆ ನೋಡಿ ಏಸು ಆ ಗ್ರಾಮಕ್ಕೆ ಬರ್ತಿದ್ದಾರೆಂದು ಮಾರ್ತಳು ಕೇಳಿ ಓಡೋಡಿ ಏಸುವಿನ ಬಳಿಗೆ ಹೋಗಿ ಯೇಸುವೇ ನೀನೇನಾದರೂ ಇಲ್ಲಿ ಆದರೆ ನಮ್ಮ ತಮ್ಮನು ಸಾಯುತ್ತಾ ಇರಲಿಲ್ಲ ಆದರೆ ಈಗಲಾದರೂ ನೀನು ಏನೇ ಬೇಡಿಕೊಂಡರೂ ದೇವ್ರು ಕೊಡ್ತಾರೆಂದು ನಮಗೆ ಗೊತ್ತು ಎಂದು ಎಷ್ಟು ಅದ್ಭುತವಾಗಿ ಮಾತಾಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ವಿಶ್ವಾಸಿಯಂತೆ ಮಾತಾಡ್ತಿದ್ದಾಳೆ ನೋಡಿ ಈಗಲಾದರೂ ದೇವರಿಗೆ ಏನೇ ಬೇಡಿಕೊಂಡರು ದೇವ್ರು ಕೊಡ್ತಾರೆಂದು ಗೊತ್ತು ಎಂದು ಹೇಳಿದರೆ ಏಸು ಹೇಳುತ್ತಾರೆ ಮಾರ್ತಾಳೆ ನಿನ್ನ ಸಹೋದರನು ಮತ್ತೇ ಎದ್ದೇಳುತ್ತಾನೆ ಎಂದು ಹೇಳಿದಾಗ ಮಾರ್ತಾಳಿ ಮಾಡಬೇಕು ಕುಣಿದಾಡಬೇಕಿತ್ತು ಕರ್ತನೇ ನಮಗೆ ಗೊತ್ತು ನನಗೆ ಗೊತ್ತು ನೀನು ಆಲಸ್ಯವಾಗಿ ಬಂದ್ರೂ ಕೂಡ ಆಶ್ಚರ್ಯ ಕಾರ್ಯವನ್ನು ಅದ್ಭುತವನ್ನು ನೀನು ಎಂದು ನನಗೆ ಗೊತ್ತು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಯೇಸು ಕ್ರಿಸ್ತನು ನನಗೆ ಕೊಡಬೇಕಾದಂತಹ ಉತ್ತರವು ಆಲಸ್ಯ ಮಾಡುತ್ತಾ ಇದ್ದಾಗಿಯೂ ಕೂಡ ಅದ್ಭುತ ಮಾಡುತ್ತಾರೆ ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ನಂಬುವಂಥವರು ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಎಷ್ಟು ಚೆನ್ನಾಗಿ ಆಕೆ ಮಾತಾಡ್ತಾಳೆ ನೋಡಿ ಅದಕ್ಕೆ ಏಸು ಹೇಳ್ತಾರೆ ನಿನ್ನ ತಮ್ಮ ಮತ್ತೆ ಎದ್ದು ಬರುತ್ತಾನೆ ಎಂದು ಏಸು ಹೇಳಿದರೆ ಮಾರ್ತಾಳು ಏನ್ ಹೇಳ್ತಾಳೆ ಗೊತ್ತಾ ನೋಡೋಣ ಬನ್ನಿ ನಿನ್ನ ತಮ್ಮನು ಮತ್ತೆ ಎದ್ದು ಬರುವನೆಂದು ಆಕೆಗೆ ಹೇಳಿದನು ಮಾರ್ತಳು ಆತನಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ನನ್ನ ತಮ್ಮನು ಎದ್ದು ಬರುವನು ಎಂದು ಬಲ್ಲೆನು ಅನ್ನುತ್ತಾಳೆ ಅಂತ್ಯ ದಿನಗಳಲ್ಲಿ ಸತ್ತವರೆಲ್ಲ ಎದ್ದು ಬರುವಾಗ ಅವರೊಂದಿಗೆ ನಮ್ಮ ತಮ್ಮನು ಕೂಡ ಎದ್ದು ಬರುತ್ತಾನೆ ಒಂದು ವೇಳೆ ಎದ್ದೇಳದಿದ್ದರೆ ಯಾರೋ ಒಬ್ಬರು ಎದ್ದೇಳಿಸುತ್ತಾರೆ ಬಿಡು ದೇವ್ರೆ ಇದು ಅಧಿಕ ಪ್ರಸಂಗವಲ್ಲವೋ ಅದಕ್ಕೆ ಏಸು ಉತ್ತರ ಕೊಟ್ಟದ್ದನ್ನು ನೋಡಿ ಅದಕ್ಕೆ ಏಸು ನಾನೇ ಪುನರುತ್ನಾನವು ಜೀವವು ಆಗಿದ್ದೇನೆ ನನ್ನಲ್ಲಿ ನಂಬಿಕೆ ಇಡುವಂಥವನು ಸತ್ತರೂ ಕೂಡ ತಿರುಗೀ ಬದುಕುವನು ಮತ್ತು ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬ ಈ ಮಾತನ್ನು ನಂಬುತ್ತೀಯಾ ಎಂದು ಆಕೆಯನ್ನು ಕೇಳಿದನು ಆಕೆ ಹೌದು ಸ್ವಾಮೀ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಾನು ನಂಬುತ್ತೇನೆ ಅನುತಾಳೆ ಸತ್ತಂಥವರು ತಿರುಗಿ ಎದ್ದೇಳುತ್ತಾರೆ ಅದನ್ನು ನಂಬುತ್ತೀಯಾ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ನೋಡಿ ಉದಾಹರಣೆಗೆ ಊಟ ಮಾಡಿದ್ರ ಅಂದ್ರೆ ಬಸ್ ಹತ್ತು ಬಂದಿದ್ದೇನೆ ಅಂದ ಹಾಗೆ ಊಟ ಮಾಡಿದೀಯಾ ಅಂತ ಕೇಳಿದ್ರೆ ಊಟ ಮಾಡಿದ್ದೇನೆ ಅಂತ ಹೇಳು ಅಷ್ಟೇ ಹೊರತು ಬಸ್ ಹತ್ತು ಬಂದಿದ್ದೇನೆ ಅಲ್ಲಿ ಬಂದಿದ್ದೇನೆ ಅಂದ್ರೆ ಅರ್ಥವೇನು ಕೇಳಿಸಿಲ್ಲ ಎಂದ ಅರ್ಥ ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಕೂಡ ತಿರುಗಿ ಎದ್ದೇಳುತ್ತಾನೆ ಇದನ್ನು ನಂಬುತ್ತೀಯಾ ನಂಬುತ್ತಿದ್ದೇನೆ ದೇವರೇ ನೀನು ದೇವಕುಮಾರನಾಗಿರುವ ಬರಬೇಕಾದ ಕ್ರಿಸ್ತನೆಂದು ನಂಬುತ್ತೇನೆ ಬರಲಿಕ್ಕಿರುವ ಕ್ರಿಸ್ತನೇನು ಆಲ್ರೆಡಿ ಬಂದಿದ್ದಾನೆ ಪ್ರಿಯರೇ ಅಧಿಕ ಪ್ರಸಂಗಗಳು ಹೀಗೆಯೇ ಇರುತ್ತವೆ ಮಾತುಗಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಳ್ಳದಿದ್ದರೆ ಹೀಗೆಯೇ ಇರುತ್ತೆ ಪ್ರಿಯರೇ ನಂಬಿಕೆ ಏಸುವಿನೊಂದಿಗೆ ಬಹಳ ಹೊತ್ತು ಮಾತಾಡ್ತಿದ್ದಾಳೆ ಪ್ರಿಯರೇ ಯೇಸುವನ್ನು ಮೊದಲೇ ಸಂಧಿಸುತ್ತಾಳೆ ಪ್ರಿಯರೇ ಯೇಸುವಿನ ಬಳಿಗೆ ಬರುತ್ತಾಳೆ ಪ್ರಿಯರೇ ಯೇಸುವಿನೊಂದಿಗೆ ಮಾತಾಡ್ತಾಳೆ ಪ್ರಿಯರೇ ಆದರೆ ತನ್ನ ಕುಟುಂಬದಲ್ಲಿರುವ ಸಮಸ್ಯೆ ಮಾತ್ರ ತೀರಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ ಪ್ರಿಯರೇ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್ ಮಾರ್ತಳು ತನ್ನ ಕುಟುಂಬದಲ್ಲಿರುವ ಸಮಸ್ಯೆ ತೀರಿಸಿಕೊಳ್ಳಲಿಕ್ಕಾಗ್ತಾ ಇಲ್ಲ ಯಾರೊಂದಿಗೆ ಮಾತಾಡ್ತಿದ್ದಾಳೆ ಯೇಸುವಿನೊಂದಿಗೆ ಮಾತಾಡ್ತಿದ್ದಾಳೆ ಯಾರ ಮಾತು ಕೇಳಿಸಿಕೊಳ್ತಿದ್ದಾಳೆ ಯೇಸುವಿನ ಮಾತು ಕೇಳಿಸಿಕೊಳ್ತಿದ್ದಾಳೆ ಆದರೆ ತನ್ನ ಸಮಸ್ಯೆ ತೀರಿಸಿಕೊಳ್ಳಲಿಕ್ಕಾಗ್ತಿದೆಯಾ ತೀರಿಸಿಕೊಳ್ಳಲಿಕ್ಕಾಗ್ತಿಲ್ಲ ಕಾರಣವೇನು ಆಳವಿಲ್ಲ ಆಕೆಯ ಆತ್ಮಿಕತೆಯಲ್ಲಿ ಆಳಾ ಇಲ್ಲ ಏನ್ ಜರುಗಿತು ಆಕೆ ಹೇಳ್ತಾಳೆ ಹೌದು ದೇವರೇ ನೀನು ಲೋಕಕ್ಕೆ ಬರ್ಲಿಕ್ಕಿರುವ ದೇವಕುಮಾರನಾದ ಅನ್ನುತ್ತಾಳೆ ಬರ್ಲಿಕ್ಕಿರುವ ಕ್ರಿಸ್ತನು ಏನು ಪ್ರಿಯರೇ ಆತನು ಆಲ್ರೆಡಿ ಬಂದಿದ್ದಾನೆ ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು ಗುರು ಬಂದಿದ್ದಾನೆ ನಿನ್ನನ್ನು ಕರೆಯುತ್ತಾನೆ ಅಂದಳು ಏನಂತೆ ರಹಸ್ಯವಾಗಿ ಕರೆದಳು ಫ್ರೆಂಡ್ಸ್ ಇಲ್ಲಿ ದಯವಿಟ್ಟು ಗಮನಿಸಿ ಮಾರ್ತಳು ಯೇಸುವಿನ ಬಳಿಗೆ ಬಂದಾಗ ಆಕೆ ಹೃದಯದಲ್ಲಿ ನೋವಿತ್ತೋ ಇಲ್ಲವೋ ಹೇಳಿ ನೋವಿತ್ತು ಆ ನೋವು ಯಾವ ಕಾರಣಕ್ಕಾಗಿ ಆಕೆಯಲ್ಲಿತ್ತು ಆಕೆಯ ಮನೆಯಲ್ಲಿ ಆಕೆ ಬಹಳವಾಗಿ ಪ್ರೀತಿಸಿರುವ ತಮ್ಮನು ಹೋಗಿದ್ದ ಫಲಿತವಾಗಿ ಹೃದಯದಲ್ಲಿ ನೋವಿತ್ತು ಆ ಹೃದಯದಲ್ಲಿ ಎಷ್ಟೋ ದುಃಖವಿತ್ತು ಆ ಹೃದಯದಲ್ಲಿರುವ ದುಃಖವನ್ನೂ ದಿಗಿಲನ್ನು ತೀರಿಸುವುದಕ್ಕಾಗಿ ಯೇಸುಕ್ರಿಸ್ತನು ಅಲ್ಲಿಗೆ ಬಂದರೆ ಮಾರ್ತಾ ಏಸುವಿನ ಬಳಿಗೆ ಬರ್ತಾಳೆ ಏಸುವಿನೊಂದಿಗೆ ಮಾತಾಡ್ತಾಳೆ ಸಮಸ್ಯೆದೊಂದಿಗೆ ಬರುತ್ತಾಳೆ ಬಾಧೆಯಿಂದ ಬರುತ್ತಾಳೆ ವೇದನೆಯಿಂದ ಬರುತ್ತಾಳೆ ವಿಚಾರದೊಂದಿಗೆ ಬರುತ್ತಾಳೆ ಮತ್ತೆ ಏಸುವಿನ ಬಳಿಯಿಂದ ಸಮಸ್ಯೆದೊಂದಿಗೆ ತಿರುಗಿ ಹೊರಟು ಹೋಗುತ್ತಾಳೆ ವೇದನೆಯೊಂದಿಗೆ ತಿರುಗಿ ಹೋಗ್ತಿದ್ದಾಳೆ ಬಾಧೆಯೊಂದಿಗೆ ತಿರುಗಿ ಹೋಗ್ತಿದ್ದಾಳೆ ಕಾರಣ ಗೊತ್ತಾ ಏಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡಿರುವ ಅನುಭವಾಕೆ ಗೆಲ್ಲಿದೆ ಹೇಳಿ ಯೇಸುಕ್ರಿಸ್ತನು ಎಂಥ ಕಾರ್ಯ ಮಾಡಬಲ್ಲನೋ ಎಂದು ಗ್ರಹಿಸುವಂತಹ ವ್ಯಕ್ತಿತ್ವವು ಆತ್ಮೀಕತೆ ಆಕೆಗೆ ಎಲ್ಲಿದೆ ಹೇಳಿ ಸಹೋದರರೇ ಸಹೋದರಿಯರೇ ಕೇಳಿರಿ ನೀವು ಕೇವಲ ದೇವರ ಸನ್ನಿಧಿಗೆ ಬಂದು ಸ್ವಲ್ಪ ಹೊತ್ತು ವಾಕ್ಯ ಕೇಳಿ ತಿರುಗಿ ಹೋಗುವವರಾಗಿರುವುದಾದರೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಕಷ್ಟಗಳು ಬರುವಾಗ ವಿಪತ್ತುಗಳು ಬರುವಾಗ ಆ ಸಮಸ್ಯೆ ತೀರಿಸಿಕೊಳ್ಳಲು ನಿಮ್ಮ ಕೈಲಾಗೋದಿಲ್ಲ ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಳ್ಳುವಂತಹ ಅನುಭವವನ್ನು ನೀವು ಹೊಂದಿಕೊಳ್ಳದೇ ಇರುವುದಾದರೆ ಕುಟುಂಬದಲ್ಲಿ ಕಷ್ಟ ಬರಬಹುದು ಉದ್ಯೋಗದಲ್ಲಿಯೋ ವ್ಯಾಪಾರದಲ್ಲಿಯೋ ವಿಪತ್ತು ಬರಬಹುದು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಶರೀರದ ಬಲಹೀನತೆಯ ವಿಷಯದಲ್ಲಿ ನೀವು ಒದ್ದಾಡುತ್ತಿರುವಾಗ ದೇವರ ಬಳಿಗೆ ಬಂದು ಉತ್ತರ ಪಡೆದುಕೊಳ್ಳಬೇಕಾದರೆ ಮೊದಲನೆಯದಾಗಿ ದೇವರ ಪಾದದ ಬಳಿಯಲ್ಲಿ ಕೂತ್ಕೊಂಡಿರುವ ಅನುಭವ ನಿಮಗೆ ಬೇಕು ಎಷ್ಟೇರ್ ರಾಣಿ ಪರಿಶ್ರಮದೊಂದಿಗೆ ಬರುತ್ತಾಳೆ ರಾಜನ ಪಾದದ ಬಳಿಯಲ್ಲಿ ಕೂತುಕೊಳ್ತಾಳೆ ಮರಿಯಳು ಕೂಡ ಏಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ತಾಳೆ ಮಾರ್ತಳಿಗೆ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳುವ ಅನುಭವ ಇಲ್ಲ ಇಬ್ಬರದು ಒಂದೇ ಸಮಸ್ಯೆಯಾಗಿದೆ ಇಬ್ಬರದು ಒಂದೇ ಬಾಧೆಯಾಗಿದೆ ಇಬ್ಬರದು ಒಂದೇ ವ್ಯಥೆಯಾಗಿದೆ ಇಬ್ಬರು ಒಬ್ಬನನ್ನೇ ಕಳೆದುಕೊಳ್ಳುತ್ತಾರೆ ಯಾರನ್ನೂ ತಾವು ಬಹಳವಾಗಿ ಪ್ರೀತಿಸಿದ ತಮ್ಮನನ್ನು ಕಳೆದುಕೊಳ್ತಾರೆ ಇಬ್ಬರಿಗೂ ಒಂದೇ ಸಮಸ್ಯೆ ಇತ್ತು ಅವರ ಸಮಸ್ಯೆ ತೀರಿಸಬಲ್ಲಾತನು ಕೇವಲ ಒಬ್ಬಾತನಾಗಿದ್ದನು ಆತನೇ ಕರ್ತನಾದ ಏಸು ಕ್ರಿಸ್ತನು ಆ ಒಬ್ಬಾತನ ಬಳಿಗೆ ಇವರಿಬ್ಬರು ಬರುತ್ತಾರೆ ಮೊದಲನೇದಾಗಿ ಅಕ್ಕ ಬರುತ್ತಾಳೆ ಯಾರು ಅಕ್ಕ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಳ್ಳಲಿಕ್ಕೆ ಆಗದೇ ಇರುವಂತಹ ಅಕ್ಕ ಬರ್ತಾಳೆ ಹೇಗೆ ಬರುತ್ತಾಳೆ ಸಮಸ್ಯೆದೊಂದಿಗೆ ಬರುತ್ತಾಳೆ ಸಮಸ್ಯೆದಲ್ಲಿ ಬಳಲುತ್ತಾ ಬರುತ್ತಾಳೆ ಬಾಧೆಯಿಂದ ಬರ್ತಾಳೆ ಆದರೆ ತಿರುಗಿ ಹೇಗೆ ಹೋಗ್ತಾಳೆ ಬಾಧೆಯೊಂದಿಗೆ ಹೋಗ್ತಾಳೆ ಸಮಸ್ಯೆದೊಂದಿಗೆ ಹೋಗ್ತಾಳೆ ಪರಿಷ್ಕಾರ ಹೊಂದಿಕೊಂಡಳೋ ಇಲ್ಲ ಯಾಕೆ ಪರಿಷ್ಕಾರ ಹೊಂದಿಕೊಳ್ಳಲಿಲ್ಲ ಯೇಸುವಿನ ಪಾದದ ಬಳಿಯಲ್ಲಿ ಕೂತುಕೊಳ್ಳಲು ಅವಳಿಗೇ ಆಗೋದಿಲ್ಲ ಅರ್ಥವಾಗ್ತಿದೆಯಾ ನಿಮಗೆ ದೇವರ ಪಾದದ ಬಳಿಯಲ್ಲಿ ಕೂತುಕೊಳ್ಳುವುದು ನಮ್ಮಿಂದ ಆಗದೇ ಇರುವುದಾದರೆ ದಿನದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದು ನಾವು ದೇವರ ಪಾದ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವುದನ್ನು ನಾವು ಕಲಿತುಕೊಳ್ಳದೇ ಇದ್ದರೆ ಕೇಳಿರಿ ಫ್ರೆಂಡ್ಸ್ ಮಾರ್ತಾಳ ಹಾಗೆ ನಿಮ್ಮ ಸಮಸ್ಯೆ ಸಮಸ್ಯೆಯಾಗಿಯೇ ಉಳ್ಕೊಳ್ಳುತ್ತೆ ನಿಮ್ಮ ಜೀವಿತವೇ ಸಮಸ್ಯೆಯ ಬಲೆಯಲ್ಲಿ ಸಿಕ್ಕಾಕೊಳ್ಳುತ್ತೆ ಎಷ್ಟೇ ಬಾಧೆ ಬಂದರು ವೇದನೆ ಬಂದರು ವ್ಯಾಧಿ ಬಂದರು ಅದನ್ನು ತೀರಿಸುವಂತಹ ದೇವರು ನಿಮ್ಮ ಜೀವಿತದಲ್ಲಿರಲ್ಲ ಅದನ್ನು ತೀರಿಸಿಕೊಳ್ಳಲು ನಿಮ್ಮ ಕೈಲಾಗೋದೇ ಇಲ್ಲ ನೀವು ಕ್ರೈಸ್ತರೇ ಆಗಿರ್ತೀರಿ ದೇವರ ನಾರಿತವರೇ ಆಗಿರ್ತೀರಿ ದೇವರ ಸನ್ನಿಧಿಗೆ ಬರುವವನಾಗಿರ್ತೀರಿ ಬರುವವಳಾಗಿರ್ತೀರಿ ಆದರೆ ಸಮಸ್ಯೆ ಮಾತ್ರ ನಿಮ್ಮಿಂದ ದೂರ ಆಗುವುದಿಲ್ಲ ಕಾರಣವೇನೆಂದರೆ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಳ್ಳಲು ನಿಮ್ಮಿಂದ ಆಗುವುದಿಲ್ಲ ಹಾಗಾದ್ರೆ ನೀವೆಂಥವರಾಗಿದ್ದೀರಿ ಗೊತ್ತಾ ಮಾರ್ತಾಳಂಥವರು ಆಕೆಯ ತಮ್ಮನೋ ಇಲ್ಲವೇ ಅಣ್ಣನೂ ಆಗಿರ್ತೀರಿ ಆಕೆಯ ಅಕ್ಕ ಇಲ್ಲವೇ ತಂಗಿಯಾಗಿರ್ತೀರಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದ್ರೆ ಬಹಳ ಹೊತ್ತು ಯೇಸುವಿನೊಂದಿಗೆ ಮಾರ್ತಾಳು ಮಾತಾಡ್ತಾಳೆ ಆದರೆ ಸಮಸ್ಯೆ ಮಾತ್ರ ತೀರಿಸಿಕೊಳ್ಳಲಿಕ್ಕಾಗಲ್ಲ ಆನಂತರ ಮರಿಯಳಿಗೆ ಹೋಗಿ ಹೇಳ್ತಾಳೆ ಏಸು ಬಂದಿದ್ದಾರೆ ಆತನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದು ಮರಿಯಳಿಗೆ ಹೇಳಿದರೇ ಮರಿಯಳು ಓಡೋಡಿ ಓಡೋಡಿ ಏಸುವಿನ ಬಳಿಗೆ ಬರುತ್ತಾಳೆ ಮೂವತ್ತೊಂದನೇ ವಚನ ನೋಡಿ ಮರಿಯಳ ಕೂಡ ಮನೆಯಲ್ಲಿದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹುದ್ಯರು ಮರಿಯಳು ತಟ್ಟನೆಯದ್ದು ಹೊರಗೆ ಹೋಗುವುದನ್ನು ಕಂಡು ಆಕೆ ಸಮಾಧಿ ಬಳಿಗೆ ಹೋಗಿ ಅಲ್ಲಿ ಅಳುತ್ತಾಳೆ ಎಂದು ನೆನೆಸಿ ಆಕೆಯ ಹಿಂದೆ ಹೋದರು ಆದರೆ ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೇ ಬಿದ್ದು ಮರಿಯಳಿಗೆ ಒಂದೇ ವಿಷಯ ಗೊತ್ತು ಪ್ರಿಯರೇ ಏನದು ಏಸುವಿನ ಪಾದದ ಬಳಿಯಲ್ಲಿ ಕೂತುಕೊಳ್ಳುವಂಥದ್ದು ಒಂದೇ ವಿಷಯ ಗೊತ್ತು ಪ್ರಿಯರೇ ಆ ಏಸುವಿನ ಪಾದಗಳನ್ನು ನಂಬುವಂಥದ್ದೇ ಏಸುವನ್ನು ನೋಡಿದ ಕೂಡಲೇ ಎಲ್ಲಿಗೆ ಆಕೆ ಸೇರ್ತಾಳೆ ಗೊತ್ತಾ ಆತನ ಪಾದದ ಬಳಿಗೆ ಸೇರುತ್ತಾಳೆ ಆತನ ಪಾದಕ್ಕೆ ಬಿದ್ದು ಏನ್ಮಾಡುತ್ತಾಳೆ ಗೊತ್ತಾ ಪ್ರಿಯರೇ ಅಳುತ್ತಾಳೆ ಅಷ್ಟೇ ಅಳುತ್ತಾಳೆ ಆತನ ಪಾದ ಹಿಡಿದುಕೊಂಡು ಅಳುತ್ತಾಳೆ ಪ್ರಿಯರೇ ಆಕೆ ಆ ರೀತಿ ಅಳುತ್ತಾ ಇರುವಾಗ ಏಸು ನೋಡಿದಾಗ ತಾಳಲಿಕ್ಕಾಗಲಿಲ್ಲ ಪ್ರಿಯರೇ ಬೈಬಲ್ನಲ್ಲಿ ಏನಿದೆ ಗೊತ್ತಾ ಏಸು ಕಣ್ಣೀರನ್ನು ಬಿಟ್ಟನು ನನ್ನ ಏಸು ಎಷ್ಟು ಒಳ್ಳೆಯವರಾಗಿದ್ದಾರೆ ಗೊತ್ತಾ ನೀವು ಅಳುತ್ತಾ ಇರುವಾಗ ನಿಮ್ಮೊಂದಿಗೆ ಅಳುವಾತನೇ ನನ್ನ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾರೆ ಒಂದು ವಿಷಯ ಹೇಳ್ತೇನೆ ಕೇಳಿ ಈ ಲೋಕದಲ್ಲಿರುವ ಮನುಷ್ಯರು ಹೇಗಿರ್ತಾರೆಂದು ಹೇಳ್ತೇನೆ ಕೇಳಿ ನೀವು ನಗ್ತಾ ಇರುವಾಗ ಅವರು ಅಳುತ್ತಾರೆ ಆದರೆ ನೀವು ಅಳ್ತಾ ಇರುವಾಗ ಅವರು ನಗುತ್ತಾರೆ ನೀವು ಸಂತೋಷಿಸುವಾಗ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಬಲ್ಲಂತಹ ನೀವು ಕಣ್ಣೀರು ಸುರಿಸುವಾಗ ನಿಮ್ಮೊಂದಿಗೆ ಅಳಬಲ್ಲಂತಹ ಒಳ್ಳೆ ಸ್ನೇಹಿತನು ಈ ಲೋಕದಲ್ಲಿ ಯಾರಾದರೂ ಇರುವುದಾದರೆ ಆತನೇ ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ ಮರಿಯಳು ಅಳುವುದನ್ನು ಕಂಡು ತಾಳಲಾರದೆ ಏಸು ಕೂಡ ಅಳುತ್ತಾರೆ ಪ್ರಿಯರೇ ಕಣ್ಣೀರು ಬಿಟ್ಟು ಒಂದು ಮಾತೇಳ್ತಾರೆ ಲಾಜರನನ್ನು ಎಲ್ಲಿಟ್ಟಿದ್ದೀರೆಂದು ಬಾ ಸ್ವಾಮೀ ಬಂದು ನೋಡು ಎಂಬುದಾಗಿ ಮರಿಯಳು ಕರೆದುಕೊಂಡು ಹೋಗ್ತಿದ್ದಾಳೆ ಪ್ರಿಯರೇ ಎಲ್ಲಿಗೇ ಉತ್ತರ ಹೊಂದಿಕೊಳ್ಳುವಂತಹ ಸ್ಥಳಕ್ಕೆ ಕೇಳ್ತಿದ್ದೇನೆ ಸಹೋದರ ಸಹೋದರಿ ಏಸುವಿನ ಪಾದಗಳ ಬಳಿಯಲ್ಲಿ ಕಡೆಸಾರಿ ಯಾವಾಗ ಕೂತ್ಕೊಂಡಿದ್ದೀರಿ ಏಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಎಷ್ಟು ಕಾಲ ಆಯಿತು ಏಸುವಿನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಕಣ್ಣೀರಿನಿಂದ ಅಳುತ್ತಾ ನಿಮ್ಮ ಕಷ್ಟವನ್ನು ನೀವು ಹೇಳಿಕೊಂಡು ಎಷ್ಟು ಕಾಲ ಆಯಿತು ಒಮ್ಮೆ ಆಲೋಚಿಸಿ ದೇವರೇ ಪ್ರಾರ್ಥಿಸುವ ಮನಸ್ಸು ನನಗೆ ಬೇಕು ಅದು ನನ್ನನ್ನು ಪರಿಶುದ್ಧನನ್ನಾಗಿ ಮಾಡುತ್ತೆ ಲೋಪ ಇಲ್ಲದವನನ್ನಾಗಿ ಮಾಡುತ್ತೆ ಪಾಪದಿಂದ ದೂರ ಮಾಡಿಬಿಡುತ್ತೆ ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ ಉದಯ ಕಾಲದಲ್ಲಿ ಮಧ್ಯಾಹ್ನದಲ್ಲಿ ಸಾಯಂಕಾಲದಲ್ಲಿ ಪ್ರಾರ್ಥಿಸುವ ಮನಸ್ಸು ನನಗೆ ದಯಪಾಲಿಸಿರಿ ಪ್ರಾರ್ಥನೆಯಿಂದಲೇ ನನ್ನ ದಿನವನ್ನು ಪ್ರಾರಂಭಿಸಬೇಕು ಪ್ರಾರ್ಥನೆಯಿಂದ ನನ್ನ ದಿನವನ್ನು ಮುಂದುವರಿಸಬೇಕು ಪ್ರಾರ್ಥನೆಯಿಂದಲೇ ನನ್ನ ದಿನವನ್ನು ಮುಗಿಸಬೇಕು ಎಸಯ್ಯಾ ಅಂಥ ಜೀವಿತ ದಯಪಾಲಿಸೆಂದು ಪ್ರಾರ್ಥಿಸುವ ಪ್ರತಿಯೊಬ್ಬರ ಪ್ರಾರ್ಥನೆ ಕೇಳಿರಿ ದೇವರೇ ಪ್ರಾರ್ಥನೆಯನ್ನು ಹೃದಯಪೂರ್ವಕವಾಗಿ ಮಾಡಬೇಕು ಪ್ರಾರ್ಥನೆಯನ್ನು ಭಾರದಿಂದ ಮಾಡಬೇಕು ಮನಪೂರ್ವಕವಾಗಿ ಮಾಡಬೇಕು ಪ್ರಲಾಪಿಸುತ್ತಾ ಮಾಡಬೇಕು ಪರಿಶ್ರಮದಿಂದ ಮಾಡಬೇಕು ಕಣ್ಣೀರಿನಿಂದ ಮಾಡಬೇಕು ಅಂತಹ ಪ್ರಾರ್ಥನೆ ಜೀವಿತ ನಮ್ಮೆಲ್ಲರಿಗೂ ದೇವರೇ ನಮ್ಮ ಪ್ರಾರ್ಥನೆಗೆ ಪ್ರತಿಫಲ ದೊರಕುತ್ತದೆ ನಮ್ಮ ಪ್ರಾರ್ಥನೆ ನೀವು ಕೇಳಿದ್ರೆ ಸಾಕು ನಮ್ಮ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಿದ್ರೆ ಸಾಕು ಆ ಪ್ರಾರ್ಥನೆ ನಿಮ್ಮ ಸನ್ನಿಧಿಗೆ ಸೇರಬೇಕಾದರೆ ನಿಮಗೂ ನಮಗೂ ಮಧ್ಯ ಯಾವುದೂ ಅಡ್ಡ ತಡೆ ಇರಬಾರದು ದೇವರೇ ಎಂದೇ ಆಗಲಿ ನಿಮಗೂ ನಮಗೂ ಮದ್ಯ ನಮ್ಮ ಪಾಪ ಅಡ್ಡಗೋಡೆಯಂತೆ ಬರಲಾರ್ದ ಹಾಗೆ ಹಾಗೆ ಅಡ್ಡವಾಗಿರುವ ಪಾಪವನ್ನು ನಮ್ಮಿಂದ ದೂರ ಮಾಡಿರಿ ದೇವರೇ ಪವಿತ್ರವಾಗಿ ನೀವು ನೋಡುವ ಪ್ರತಿ ಸಾರಿ ಯಥಾರ್ಥತೆಯಿಂದ ನೀತಿಯಿಂದ ಜೀವಿಸುವಂತಹ ಜೀವಿತ ನನಗೂ ನಮ್ಮೆಲ್ಲರಿಗೂ ದೈಪಾಲಿಸರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಟ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ ಟೂ